ಈಗ ನರೇಶ್ ಅವ್ರ ಜೊತೆ ಕೆಲಸ ಮಾಡಿ, ಅವರು ಈಗ ಒಂದು 200 ಪಿಕ್ಚರ್ ಅಲ್ಲಿ ಹೀರೋ ಮಾಡಿದ್ದಾರೆ, ಅವ್ರ ಜೊತೆ ತುಂಬಾ ದೊಡ್ಡ ದೊಡ್ಡ ಹೀರೋಯಿನ್ ಗಳು ಕೆಲಸ ಮಾಡಿದ್ದಾರೆ, ಅವ್ರ ಜೊತೆ ಎಲ್ಲ ಸಂಬಂಧ ಕಟ್ಟಕ್ ಆಗತ್ತ ಸರ್? ನಾನು ತೆಲುಗು ಸಿನಿಮಾ ಇಂಡಸ್ಟ್ರಿಲಿ 12 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ಇಲ್ಲೂ ಮಾಡಿದ್ದೀನಿ, ಎಲ್ಲ ನಟರ ಜೊತೆನೂ ಕೆಲಸ ಮಾಡಿದ್ದೀನಿ ಸರ್, ಎಲ್ಲ ಹೀರೋಗಳ ಜೊತೆನೂ ಕೆಲಸ ಮಾಡಿದ್ದೀನಿ, ಅವರೆಲ್ಲರ ಜೊತೆ ನನ್ನ ಸಂಬಂಧ ಕಟ್ಕೊಳಕ್ ಆಗತ್ತಾ? ಅವರು ಮಾಡಿದ್ದಾರೆ, ಅವರೆಲ್ಲರ ಜೊತೆ ಸಂಬಂಧ ಕಟ್ಕೊಳಕ್ ಆಗತ್ತಾ? ನಾನು ನರೇಶ್ ಅವ್ರ ಪರಿಚಯ ಆಗಿರೋದು ಈಗ 4 ವರ್ಷ 5 ವರ್ಷದಿಂದ, ನಾವು ಒಟ್ಟಿಗೆ 5-6 ಸಿನಿಮಾದಲ್ಲಿ ಆಕ್ಟ್ ಮಾಡಿದೀವಿ, ಒಂದ್ ಸಿನಿಮಾದಲ್ಲಿ ನನ್ಗೆ ಅವ್ರ ಪರಿಚಯ ಆದ್ರು, ಒಂದ್ ಸಿನಿಮಾದಲ್ಲಿ ಪರಿಚಯ ಆದ್ರು ನಾವೇನ್ ಮಾತಾಡಿರ್ಲಿಲ್ಲ, ಇನ್ನೊಂದ್ ಸಿನಿಮಾದಲ್ಲಿ ನನ್ಗೆ ಅವ್ರು ಯಾರು ಅಂತ, ಅವರೊಬ್ರು ಒಬ್ರು ಸ್ಟಾರ್ ಮಗ, ಅವ್ರ ಫ್ಯಾಮಿಲಿ ಹಿಂಗಿದೆ, ನನ್ಗೇನು ಗೊತ್ತಿರ್ಲಿಲ್ಲ, ಯಾರೋ ನನ್ಗೆ ಪರಿಚಯ ಮಾಡಿಕೊಟ್ರು ಅವ್ರು ಇಂಥವ್ರು ಇಂಥವ್ರು ಅಂತ ಹೇಳಿದ್ರೆ ನಂಗೆ ಗೊತ್ತಾಯ್ತು. ಇಲ್ಲಾಂದ್ರೆ ಅವ್ರನ್ನ ನಾವು ಬರೀ ಒಂದು ಆಕ್ಟರ್ ನರೇಶ್ ಆಗಿ ನಾವಿಬ್ರು ಆಕ್ಟ್ ಮಾಡ್ತಿದ್ದೇವೆ ಬಿಟ್ರೆ ನನ್ಗೆ ಅವ್ರ ಬಗ್ಗೆ ಅವ್ರ ಹಿನ್ನೆಲೆನೆ ನಂಗೆ ಗೊತ್ತಿರ್ಲಿಲ್ಲ. ಸೊ ಅವ್ರ ಜೊತೆ ನಾನು ಕೆಲಸ ಮಾಡ್ಕೊಂಡು ಅವ್ರ ಪರಿಚಯ ಆಯ್ತು ಸರ್, ಅವ್ರು ಏನೋ ಅವ್ರದ್ದೇನೋ ನೋವು ನನ್ನ ಜೊತೆ ನನ್ನ ಹತ್ರ ಹಂಚ್ಕೊಂಡ್ರು, ನಾನೇನು ನನ್ನ ನೋವು ಇತ್ತು ನಾನು ಅವ್ರ ಹತ್ರ ಹಂಚ್ಕೊಂಡೆ, ಹಾಗಾಗಿ ನಾವಿಬ್ರು ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಂಡು ತುಂಬ ಸಿನಿಮಾದಲ್ಲಿ ಮಾಡ್ತಿದ್ರೆ ವಿ ವೆರ್ ಮೀಟಿಂಗ್ ಕಾನ್ಸ್ಟೆಂಟ್ಲಿ ಕಂಟಿನ್ಯೂಸ್ಲಿ. ಸೊ ನಾವು ಶೇರ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ, ಅವರು ಹಿ ಹ್ಯಾಸ್ ಶೇರ್ಡ್ ಎವ್ರಿಥಿಂಗ್. ಈಗ ಇಲ್ಲಾಂದಿದ್ರೆ ನಂಗೆ ಅವ್ರ ಹೆಂಡತಿ ಇವರು ಅಂತ ಗೊತ್ತಿರ್ಬೇಕಲ್ಲ, ಅವ್ರನ್ನ ನಾನು ಮೀಟ್ ಮಾಡಿರ್ಬೇಕಲ್ಲ, ಐ ಹ್ಯಾವ್ ನಾಟ್. ಅವರೇ ನಂಗೆ ಹೇಳಿದ್ದಾರೆ ಅವಳು ಇಲ್ಲ ಮನೆಯಲ್ಲಿ, ಯಾರು ಇಲ್ಲ ಮನೆಯಲ್ಲಿ ಅಂತ ಎಷ್ಟೊಂದು ಸತಿ ಹೇಳ್ಕೊಂಡಿದ್ದಾರೆ. ಸೊ ಅದೆಲ್ಲ ನನಗೆ ಗೊತ್ತಿರೋ ವಿಷಯನೇ. ಈಗ ಯಾರೋ ಒಬ್ರು ಸಡನ್ ಆಗಿ ಬಂದ್ಬಿಟ್ಟು ನಾನು ಅಂತ ಹೇಳಿದ್ಮೇಲೆ ಸರ್, ಅದು ಅವರ ವೈಯಕ್ತಿಕ ವಿಷಯ ಸರ್, ಇರ್ಬೋದು ಅವ್ರ ಹೆಂಡತಿನೇ ಇರ್ಬೋದು, ಇಲ್ಲಿ ಯಾಕೆ ಬಂದು ಮಾತಾಡ್ತಿದ್ದಾರೆ ಅವರು, ಇಲ್ಲಿ ಯಾಕೆ ಬಂದು ಪ್ರಶ್ನೆ ಮಾಡ್ತಿದ್ದಾರೆ ಅವರು. ಹೈದರಾಬಾದಲ್ಲಿ ನರೇಶ್ ಇಸ್ ವೆರಿ ಪಾಪ್ಯುಲರ್, ಅವ್ರ ಮಾ ಪ್ರೆಸಿಡೆಂಟ್, ಎಲ್ಲ ಆರ್ಟಿಸ್ಟ್ಗಳಿಗೂ ನ್ಯಾಯ ಒದಗಿಸ್ತಾರೆ ಅವರು, ಎಲ್ಲ ಅವ್ರ ಮನೆಯಲ್ಲಿ ಅವ್ರದ್ದು ಸಂಪ್ರದಾಯ ಏನಂದ್ರೆ ಯಾರು ಅವ್ರ ಮನೆಗೆ ಹೋದ್ರು ಅವ್ರಿಗೆ ನ್ಯಾಯ ಒದಗಿಸ್ತಾರೆ, ಅವ್ರಿಗೆ ಏನ್ ಬೇಕು ಸಹಾಯ ಮಾಡ್ತಾರೆ, ಯಾರು ಕಷ್ಟದಲ್ಲಿ ಬಂದ್ರು ಅವ್ರ ಮನೇಲಿ ಅವ್ರನ್ನ ಅವ್ರ ತಂದೆ ತಾಯಿನ ಹೇಳ್ಕೊಂಡು ಇನ್ನೂ ಊಟ ಮಾಡ್ತಿರೋ ಜನರು ತುಂಬಾ ಜನ ಇದ್ದಾರೆ. ಅವ್ರ ಅಂತ ಮನೆಯವರು ಯಾಕೆ ಸರ್ ಮೋಸ ಮಾಡ್ತಾರೆ ಯಾರಿಗಾದ್ರು? ಅದು ನನಗೂ ಗೊತ್ತು, ಎಲ್ಲರೂ ಮಾತಾಡ್ತಾರೆ ಅದ್ರ ಬಗ್ಗೆ, ನಾನೇನು ಅದನ್ನು ಸ್ಪೆಷಲ್ ಆಗಿ ಹೇಳೋ ಅವಶ್ಯಕತೆ ಏನಿಲ್ಲ. ಹಿ ವಾಸ್ ಅ ಮಾ ಪ್ರೆಸಿಡೆಂಟ್, ಒಂದು ಒಂದು ಉಚ್ಚ ಸ್ಥಾನದಲ್ಲಿರೋ ವ್ಯಕ್ತಿ ಯಾರು ಈ ತರ ಮಾಡೋದಿಲ್ಲ ಸರ್, ಯಾಕೆಂದ್ರೆ ಹೀ ಇಸ್ ಆನ್ಸರಬಲ್, ಹೀ ಇಸ್ ಆನ್ಸರಬಲ್ ಟು ದ ಸೊಸೈಟಿ. ನಾಳೆ ಯಾರಾದ್ರೂ ಕೇಳ್ತಾರೆ ಅವ್ರಿಗೆ ಹಾಗೆ ಮಾಡ್ತಾ ಇದ್ದಾರೆ ಅಥವಾ ಇನ್ನೊಂದೇನೋ ಅವ್ರ ವೈಯಕ್ತಿಕ ವಿಷಯದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದನ್ನ ಅವರೇ ಸಾರ್ಟ್ ಔಟ್ ಮಾಡ್ಕೋಬೇಕು ಅಲ್ವಾ? ಅದನ್ನ ಯಾರು ಮಾಧ್ಯಮದವರು ಸಾರ್ಟ್ ಔಟ್ ಮಾಡೋಕ್ಕಾಗಲ್ಲ. ಅವ್ರ ಕೋರ್ಟ್ ಅಥವಾ ಇನ್ನೂ ಅದ್ರ ಮೀರಿದೆ ಅಂದ್ರೆ ಕೋರ್ಟ್ ಇದೆ, ಪೊಲೀಸ್ ಅವರು ಇದ್ದಾರೆ, ಜಡ್ಜ್ಮೆಂಟ್ ಇದೆ, ಅದನ್ನ ಅವರು ತಗೋಬೇಕು. ಅದ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡು ಕರ್ನಾಟಕದಲ್ಲಿ ಬಂದು ಸಂಬಂಧ ಇಲ್ಲದೆ ಕುತ್ಕೊಂಡು ಮಾತಾಡ್ತಾ ಇದ್ರೆ